ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 304. ಇದು ಬಲು ದೊಡ್ಡ ಐಶ್ವರ್ಯವಾಗಿದೆ. ದೇವರ ಕೃಪೆಯಿಂದ ಪ್ರಾಮಾಣಿಕವಾಗಿ ಪ್ರಯಾಸ ಪಡುತ್ತಾ ಈ ಮೂಲಕ ತಮ್ಮ ಮಕ್ಕಳಿಗೆ ಎಲ್ಲ ತುರ್ತು ಪರಿಸ್ಥಿತಿಗಳಲ್ಲಿ ಈಗಿನ ಜೀವನ ಮತ್ತು ಮುಂದೆ ಬರುವ ಜೀವನಕ್ಕೆ ಬೇಕಾದುದನ್ನು ಸಜ್ಜುಗೊಳಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುವುದರ ಮೂಲಕ ನೂತನ ಸೃಷ್ಟಿಗಳು ಎಲ್ಲ ಐಹಿಕ ಹಿತಾಸಕ್ತಿಗಳಿಂದ ತುಲನಾತ್ಮಕವಾಗಿ ಮುಕ್ತರಾಗಿದ್ದೇವೆಂದು ಭಾವಿಸುತ್ತಾರೆ. ಈ ಹಿಂದೆ ಅಗತ್ಯವಾದವುಗಳನ್ನು ಸಮಯೋಚಿತವಾದವುಗಳನ್ನು ತಮಗೆ ಒದಗಿಸಿಕೊಟ್ಟ ಅದೇ ಕರ್ತನು ತನ್ನ ಮೇಲ್ವಿಚಾರಿಕೆಯನ್ನು ಮುನ್ನೇರ್ಪಾಡುಗಳನ್ನು ಅಂದಿನ ಮತ್ತು ಇಂದಿನ ಎಲ್ಲ ಪರಿಸ್ಥಿತಿಗಳಿಗೆ ಹೊಂದುವಂತೆ ಆತನನ್ನು ಪ್ರೀತಿಸಿ ಆತನಲ್ಲಿ ವಿಶ್ವಾಸವಿಡುವವರಿಗೆ ಈಗಲೂ ಮುಂದುವರೆಸಲು ಶಕ್ತನೂ ಇಚ್ಛೆಯುಳ್ಳವನೂ ಆಗಿದ್ದಾನೆ ಎಂಬುದನ್ನು ನೆನಪು ಮಾಡಿಕೊಳ್ಳಬೇಕು. ಮುಂದಿನ ಶೀರ್ಷಿಕೆ ಸರಿಯಾದ ವಿನೋದಗಳು, ಪ್ರಾಪರ್ ಅಮ್ಯೂಸ್ಮೆಂಟ್ಸ್. ಉಲ್ಲಾಸ ಮತ್ತು ಹಾಸ್ಯ ಇವುಗಳು ನಮ್ಮ ಮಾನವ ಸ್ವಭಾವದ ಅಂಶಗಳಾಗಿವೆ. ಅನೇಕ ಸಾರಿ ಇವುಗಳು ಬಹಳ ಗಂಭೀರವಾದ ಮತ್ತು ಪ್ರಯೋಜನಕಾರಿ ಗುಣಗಳ ಅನುಪಾತದಲ್ಲಿ ಹೆಚ್ಚು ಸಂಸ್ಕಾರ ಉಳ್ಳದ್ದಾಗಿ ಕಂಡುಬರುತ್ತವೆ. ಚಿಕ್ಕ ಮಕ್ಕಳನ್ನು ಅವರ ತೃಪ್ತಿಯು ನಾಶವಾಗುವವರೆಗೆ, ಅವರು ವಿನೋದಕ್ಕಾಗಿ ಕೂಗುವವರೆಗೆ ನಿರಂತರವಾದ ವಿನೋದದ ಭಾವೋದ್ವಿಗ್ನತೆಯಲ್ಲಿಟ್ಟು ಹಾಳು ಮಾಡಲಾಗುತ್ತಿದೆ. ವಿನೋದದ ಈ ಆಲೋಚನೆಯು ಬಾಲ್ಯಪ್ರಾಯದಲ್ಲಿ ಮುಂದುವರಿಯುತ್ತದೆ. ಮಕ್ಕಳು ಆಗ ಜೀವನ ಸಂಗತಿಗಳನ್ನು ವಿಚಾರಣೆ ಮಾಡುತ್ತಾ ತಮ್ಮನ್ನು ತಾವೇ ಮನೋರಂಜನೆಗೊಳಿಸಿಕೊಳ್ಳುತ್ತಿರುತ್ತವೆ ಮತ್ತು ತಂದೆ ತಾಯಿಗಳ ಬಗ್ಗೆ ಅಥವಾ ಪುಸ್ತಕಗಳ ಬಗ್ಗೆ ವಿವರಣೆಗಳನ್ನು ಕೇಳುತ್ತಿರುತ್ತವೆ. ವಿನೋದಗೊಳ್ಳುವ ಬಯಕೆಯು ಈ ರೀತಿಯಲ್ಲಿ ಬೆಳೆಯುತ್ತವೆ ಮತ್ತು ತಕ್ಕ ಸಮಯದಲ್ಲಿ ಪ್ರದರ್ಶನ ಶಾಲೆಗಳನ್ನು ಹಾಸ್ಯಗಾರರ ಮೂರ್ಖತೆಯನ್ನು ಹಂಬಲಿಸುತ್ತಾರೆ. ನೂತನ ಸೃಷ್ಟಿಯವರು ಆರಂಭದಿಂದ ಅಂತ್ಯದವರೆಗೆ ತಮ್ಮ ಸಂತತಿಯವರನ್ನು ವಿರುದ್ಧ ದಿಕ್ಕಿನಲ್ಲಿ ಜೀವನವೆಂಬ ಮಹಾ ನಾಟಕದಲ್ಲಿ ನಟರಾಗುವಂತೆ, ಕಪಟವನ್ನು ತಿರಸ್ಕರಿಸುವಂತೆ, ಪ್ರಯೋಜನಕಾರಿಯಾದ ಕೃತ್ಯಗಳನ್ನು ಮಾತ್ರವೇ ನಡೆಸುವಂತೆ ಮತ್ತು ಪ್ರಪಂಚವೆಂಬ ರಂಗ ಮಂದಿರದಲ್ಲಿ ತಮ್ಮ ತಲಾಂತುಗಳು ಮತ್ತು ಅವಕಾಶಗಳಿಗೆ ತಕ್ಕಂತೆ ಪರೋಪಕಾರಿಯಾಗಿ ಕಂಡುಬರುವಂತೆ ಅವರನ್ನು ತರಬೇತುಗೊಳಿಸಬೇಕು. ಮುಂದಿನ ಶೀರ್ಷಿಕೆ ನೂತನ ಸೃಷ್ಟಿಗಳ ಮಕ್ಕಳ ವಿವಾಹಗಳು, ಮ್ಯಾರೇಜ್ ಆಫ್ ದಿ ಚಿಲ್ಡ್ರನ್ ಆಫ್ ನ್ಯೂ ಕ್ರಿಯೇಚರ್ಸ್. ನೂತನ ಸೃಷ್ಟಿಗಳಿಗೆ ಅಪೋಸ್ತಲನ ಪ್ರತಿಬಂಧಕ ಆಜ್ಞೆಯ ಬಗ್ಗೆ ನಾವೀಗಾಗಲೇ ಗಮನಿಸಿದ್ದೇವೆ. ಮದುವೆಯಾದವರು ಒಳ್ಳೆಯದನ್ನೇ ಮಾಡಿದ್ದಾರೆ, ಮದುವೆಯಾಗದೇ ಇರುವವರು ಇನ್ನೂ ಒಳ್ಳೆಯದನ್ನೇ ಮಾಡಿದ್ದಾರೆ. ಈ ಬುದ್ಧಿ ಮಾತುಗಳು ಹೇಗೂ ಅವರ ಪ್ರತಿಷ್ಠಿತರಲ್ಲದ ಮಕ್ಕಳಿಗೆ ಅನ್ವಯಿಸುವುದಿಲ್ಲ. ಎರಡನೆಯವರ ಬಗ್ಗೆ ಅಪೋಸ್ತಲನು ಹೀಗೆ ಬರೆಯುತ್ತಾನೆ, ಆದುದರಿಂದ ಪ್ರಾಯದ ಮಹಿಳೆಯರು ಅಂದರೆ ಕೂಡಿ ಬಂದವರು ಆದರೆ ಸಭೆಯವರಲ್ಲ, ವಿಶ್ವಾಸಿಗಳು ಆದರೆ ಪ್ರತಿಷ್ಠೆಗೊಂಡವರಲ್ಲ ಅಥವಾ ವಿಮೋಚನೆಗೊಂಡವರಲ್ಲ. ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತು ಮನೆಯ ಯಜಮಾನಿಯಾಗಿರುವುದನ್ನು ನನಗೆ ಒಳ್ಳೆಯದಾಗಿ ತೋರುತ್ತದೆ. ಹಾಗೆ ಮಾಡುವುದರಿಂದ ವಿರೋಧಿಗಳ ನಿಂದೆಗೆ ಆಸ್ಪದ ಕೊಡದೇ ಇರುವರು. 1 ತಿಮೋತಿ 5:14. ನೂತನ ಸೃಷ್ಟಿಯಲ್ಲಿ ಅನೇಕರು ಉದ್ದೇಶಪೂರ್ವಕವಲ್ಲದಿದ್ದರೂ ಈ ವಿಷಯದಲ್ಲಿ ಗುರುತರವಾದ ತಪ್ಪು ಮಾಡುತ್ತಾರೆಂಬುದು ನಾವು ನಂಬುತ್ತೇವೆ. ಹೆಚ್ಚಿನ ಪ್ರಕರಣಗಳಲ್ಲಿ ವಿವಾಹವು ಹೆಚ್ಚಿನ ಜವಾಬ್ದಾರಿಗಳನ್ನು ತರುವುದೆಂದು, ಆದರೆ ಕಹಿಯಾದ ನಿರಾಶೆಗಳನ್ನು, ದುಃಖವನ್ನು, ಹೃದಯ ಬೇನೆಯನ್ನೂ ಸಹ ತರುವುದೆಂಬುದನ್ನು ಅವರು ಗ್ರಹಿಸುತ್ತಾರೆ. ಆದರೆ ಅವರ ಮಗ ಅಥವಾ ಮಗಳು ವಿವಾಹ ಅರ್ಹ ವಯಸ್ಸನ್ನು ತಲುಪಿದಾಗ ಮತ್ತು ತಮ್ಮ ಮನಸ್ಸುಗಳನ್ನು ವಿವಾಹದಲ್ಲಿ ಕರ್ತನಿಗೆ ಕೊಡದೇ ಇರುವಾಗ ಅವರು ನೂತನ ಸೃಷ್ಟಿಗಳಿಗೆ ಮಾತ್ರವೇ ಕೊಡಲ್ಪಟ್ಟ ಅವರು ದಮೆಯಿಲ್ಲದವರಾದರೆ ಮದುವೆ ಮಾಡಿಕೊಳ್ಳಲಿ. ಕಾಮತಾಪ ಪಡುವುದಕ್ಕಿಂತ ಮದುವೆ ಮಾಡಿಕೊಳ್ಳುವುದು ಉತ್ತಮವಷ್ಟೇ. 1 ಕೊರಿಂಥ 7:9 ಎಂಬ ಅಪೋಸ್ತಲನ ಬುದ್ಧಿ ಮಾತುಗಳನ್ನು ಕೇಳಲು ಸಿದ್ಧರಿರುವಲ್ಲಿ ಅಂತಹವರು ಮದುವೆ ಮಾಡಿಕೊಳ್ಳುವುದು ಉತ್ತಮ. ದೇವರು ಸ್ವಾಭಾವಿಕ ಸ್ತ್ರೀ ಪುರುಷರಾದ ಆದಾಮ ಅವರಿಗೆ ಪಾಪವು ಈ ಲೋಕಕ್ಕೆ ಪ್ರವೇಶಿಸುವ ಮುನ್ನವೇ ವಿವಾಹವನ್ನು ನೇಮಿಸಿದನೆಂಬುದನ್ನು ನಾವು ನೆನಪು ಮಾಡಿಕೊಳ್ಳೋಣ.
ಆದಾಗ್ಯೂ ಸರ್ವೇ ಸಾಮಾನ್ಯವಾಗಿ ಈ ವಿವಾಹ ಸಂಬಂಧವನ್ನು ಇತರೆ ಸರಿಯಾದ ಕಾರಣ ಮತ್ತು ಬೇರೆ ಎಲ್ಲ ಸಂಗತಿಗಳನ್ನು ದುರುಪಯೋಗಪಡಿಸಿಕೊಂಡಂತೆ ಹಾಗೂ ಸಾಮಾನ್ಯವಾಗಿ ಇದನ್ನು ಭಯಂಕರವಾಗಿ ದುರುಪಯೋಗಪಡಿಸಿಕೊಂಡಿದ್ದಾಗ್ಯೂ ಇದು ವಿವಾಹದ ವ್ಯವಸ್ಥೆಯ ತಪ್ಪಲ್ಲ. ಅದನ್ನು ದುರುಪಯೋಗಪಡಿಸಿಕೊಳ್ಳುವುದು ತಪ್ಪು. ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡಿರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ಇಬ್ರಿಯ 13:3-4 ವಚನಗಳು. ಈ ಪ್ರಸ್ತಾಪದ ಬಗ್ಗೆ ತಂದೆ ತಾಯಿಗಳ ಅತ್ಯುತ್ತಮವಾದ ಬುದ್ಧಿ ಮಾತುಗಳನ್ನು ಕೇಳುವ ಒಲವಿಲ್ಲದಿರುವಿಕೆಯು ಬೆಳೆದ ಮಕ್ಕಳಲ್ಲಿ ಸ್ವಾಭಾವಿಕ. ಸ್ವಭಾವದ ಸಮಗ್ರ ಒಲವು ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ಇದರೊಂದಿಗೆ ಅವರಿಗೆ ಅವರ ತಂದೆ ತಾಯಿಗಳ ಉದಾಹರಣೆಯೂ ಇರುತ್ತದೆ. ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಳ್ಳುವ ಈ ಸಲಹೆಯನ್ನು ತಿರಸ್ಕರಿಸುವುದಾದರೆ ಹಾಗೂ ತಮ್ಮ ಜೀವಮಾನದ ಅನುಭವದ ಮೂಲಕ ಪಾಠ ಕಲಿತುಕೊಳ್ಳುತ್ತೇವೆ ಎಂಬುದಾಗಿ ತೀರ್ಮಾನಿಸಿದರೆ ವಿಳಂಬ ಮಾಡದೆ ಆದಷ್ಟು ಮಟ್ಟಿಗೆ ಬೇಗ ಪ್ರಾರಂಭಿಸುವುದು ಒಳಿತು ಎಂಬುವಂಥದ್ದೇ.